ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ March 11 ನರೇಂದ್ರ ಮೋದಿ ಉದ್ಘಾಟನೆ ಮಾಡಲಿದ್ದಾರೆ. ಈ ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಬನ್ನಿ. ನೀವು ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೀಗೆ ಬೆಂಗಳೂರು ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ 288 kilometers NH 948A ವ್ಯಾಪಿಸಿದ್ದು, ಇದು ಬೆಂಗಳೂರಿನ ಸಂಚಾರ ದಟ್ಟಣೆಯನ್ನು ಕಡಿಮೆ ಮಾಡುವ ನಿರೀಕ್ಷೆ ಇದೆ. ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ NHAI ಇದು 17,000 crore ಯೋಜನೆಯಾಗಿದೆ. STRR ಸರಕುಗಳ ಸಂಚಾರಕ್ಕೆ ಬೈಪಾಸ್ ಮಾರ್ಗವನ್ನು ಒದಗಿಸುತ್ತದೆ. ವಾಣಿಜ್ಯ ವಾಹನಗಳು ನಗರದ ಪ್ರಮುಖ ನಗರ ಪ್ರದೇಶಗಳಿಗೆ ಪ್ರವೇಶಿಸುವುದನ್ನು ತಲುಪಿಸಲು ಅನುವು ಮಾಡಿಕೊಡುತ್ತದೆ. ಬೆಂಗಳೂರು ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ STRRನ 2 ನಿರ್ಣಾಯಕ ಮಾರ್ಗಗಳನ್ನು March 11 ನರೇಂದ್ರ ಮೋದಿ ಉದ್ಘಾಟನೆ ಮಾಡಲಿದ್ದಾರೆ ಎನ್ನುವ ಮಾಹಿತಿ ಇದೆ. NH648ರ ಡಾಬಾಸ್ಪೇಟೆ ದೊಡ್ಡಬಳ್ಳಾಪುರ ಬೈಪಾಸ್ ವಿಭಾಗ ಮತ್ತು ದೊಡ್ಡಬಳ್ಳಾಪುರ ಬೈಪಾಸ್ ಹೊಸಕೋಟೆ ನಿರ್ಮಿಸಲಾಗಿದೆ. ದೊಡ್ಡಬಳ್ಳಾಪುರ ಬೈಪಾಸ್ ಹೊಸಕೋಟೆಗೆ ಟೋಲ್ ಸಂಗ್ರಹವು November 2023 ಪ್ರಾರಂಭವಾಯಿತು ಮತ್ತು ದಾಬಾಸ್ಪೇಟೆ ದೊಡ್ಡಬಳ್ಳಾಪುರ ಬೆಂಗಳೂರು ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ March 11 ನರೇಂದ್ರ ಮೋದಿ ಉದ್ಘಾಟನೆ ಮಾಡಲಿದ್ದಾರೆ. NH648ರ ಡಾಬಾಸ್ಪೇಟೆ ದೊಡ್ಡಬಳ್ಳಾಪುರ ಬೈಪಾಸ್ ವಿಭಾಗ ಮತ್ತು ದೊಡ್ಡಬಳ್ಳಾಪುರ ಬೈಪಾಸ್ ಹೊಸಕೋಟೆ ನಿರ್ಮಿಸಲಾಗಿದೆ. ದೊಡ್ಡಬಳ್ಳಾಪುರ ಬೈಪಾಸ್ ಹೊಸಕೋಟೆಗೆ ಟೋಲ್ ಸಂಗ್ರಹವು November 2023 ಪ್ರಾರಂಭವಾಯಿತು ಮತ್ತು ದಾಬಾಸ್ಪೇಟೆ ದೊಡ್ಡಬಳ್ಳಾಪುರ ಬೆಂಗಳೂರು ಸ್ಯಾಟಲೈಟ್ ಟೌನ್ ರಿಂಗ್ ರೋಡ್ March 11 ನರೇಂದ್ರ ಮೋದಿ ಉದ್ಘಾಟನೆ ಮಾಡಲಿದ್ದಾರೆ. ಹೊಸಕೋಟೆ, ಕೋಲಾರ, ಚಿತ್ತೂರು ಮತ್ತು ಹೊಸೂರಿನಿಂದ ಬರುವವರಿಗೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ STRR ಪರ್ಯಾಯ ಮಾರ್ಗವಾಗಿದೆ. ಇನ್ನು ಹೊಸೂರಿನಿಂದ ಕನಕಪುರ, ರಾಮನಗರ, ಮಾಗಡಿ ಮತ್ತು ದಾಬಾಸ್ಪೇಟೆವರೆಗಿನ STRR ಪಶ್ಚಿಮ ಭಾಗದ ವಿಭಾಗಗಳು ಇನ್ನೂ ಟೆಂಡರ್ ಹಂತದಲ್ಲಿವೆ. 2005 ಪ್ರಸ್ತಾಪಿಸಲಾದ STRR ಯೋಜನೆಯು 2017 ಕೇಂದ್ರದ ಭಾರತ್ ಮಾಲಾ ಪರಿಯೋಜನಾ ಭಾಗವಾದಾಗ ವೇಗವನ್ನು ಪಡೆಯಿತು. ಪಿಎಂ ಮೋದಿ ಅವರು June 2022 STRRಗೆ ಅಡಿಪಾಯ ಹಾಕಿದರು ಮತ್ತು ಇದನ್ನು ಹೈಬ್ರಿಡ್ ಅನ್ಯೂಟಿ ಮಾಡೆಲ್ HAM ಅಡಿಯಲ್ಲಿ ಕಾರ್ಯನಿರ್ವಹಿಸಲಾಗುತ್ತಿದೆ. ವೀಕ್ಷಕರೇ, ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಾದರೂ ಇದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಬಹುದು. ಇನ್ನು ಇಂಟ್ರೆಸ್ಟಿಂಗ್ ಆದ ವಿಚಾರದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಜೈ ಶ್ರೀರಾಮ್.